ತೋಟದಲ್ಲಿ ಇದೆಲ್ಲ ಚೆನ್ನಾಗಿ ಮಾಡಿಸಿದ್ರಮ್ಮ ಅವ ಇವಾಗೆಲ್ಲ ಡ್ರಿಪ್ಪು ಅಂತ ಎಲ್ಲ ಹೇಳಿ ನೀರು ಕಮ್ಮಿ ಬೀಳ್ತಾವಂತ ಡ್ರಿಪ್ ಮಾಡಿಸ್ತಿದ್ದಾರೆ. ಆದರೂ ನೀವು ಈ ಥರ ಮಾಡಿಸಿದ್ರಲ್ಲಮ್ಮ ಅವ ನೀರೆಲ್ಲ ಚೆನ್ನಾಗಿ ಆಗ್ತಾವಾ? ಏನಪ್ಪ ನಮಗೇನು ನೀರಿನ ತೊಂದರೆ ಏನಿಲ್ಲ, ಬಾವಿಗೂ ಯಾವಾಗೂ ನೀರು ಇರ್ತವೆ. ನಮ್ಮದೊಂದಿಟ್ಟು ಕೆರೆ ದಂಡೆಗೈತೆ ಹೇಳಪ್ಪ, ಹಂಗಾಗಿನ ನೀರು ಯಾವಾಗೂ ಇರ್ತವೆ. ನೀರು ಜಾಸ್ತಿ ಇರೋದಕ್ಕೆ ಅಲ್ವಾ ಮಾವ ಈ ಥರ ಎಲ್ಲ ಮಾಡಿದ್ರಾ? ಇವ್ಯಾಕಮ್ಮವ್ವ ಎರಡು ತೆಂಗಿನ ಮರ ಬಿದ್ದಿದ್ದಂಗೆ ಇದ್ದಾವೆ? ಯಾಕನಪ್ಪ ಬೆಳ್ಡು ಹಂಗೆ ಸುಳಿ ಮುರ್ಕೊಂಡೋಗಿ ಬಿದ್ದವೆ? ಪ್ರೀತಿನೂ ಪಾಪುನೂ ಇಲ್ಲಿ ಕರ್ಕೊಂಬರ್ಬೇಕಿತ್ತು. ಈ ತೆಂಗಿನ ಮರದ ಮೇಲೆ ಹತ್ತಿ ಓಡಾಡ್ಕೊಂಡು ಚೆನ್ನಾಗಿ ಆಟಾಡೋರು ನೋಡಿ. ಇದೊಂಥರ ಕಾಲವಿರುತ್ತಲ್ಲ ಚಾನಲ್ ದಂಡೆ, ಈಚೆಯಿಂದ ಆಚೆ ದಾಟೋ ಥರ ಫೀಲ್ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ರೂಪುನೂ ಹಂಗೇನೆ. ಪ್ರೀತಿನೂ ಎಲ್ಲರನ್ನು ಕರ್ಕೊಂಬರ್ಬೇಕು ಮಾವ, ಇಲ್ಲಿ ಚೆನ್ನಾಗಿ ಆಟಾಡ್ತಾರೆ. ಆಯ್ತೊಳಿ ಅಂದರೆ ಒಂದಿನ ಕರ್ಕೊಂಬನ್ನಿ, ಅದಕ್ಕೇನಂತೆ ಒಮ್ಮೆ ಇನ್ನೂ ಬರೋಲ್ಲ ಅನಿಸುತ್ತೆ. ಪ್ರೀತಿ ರೂಪನ್ನ ಎಲ್ಲ ಕರ್ಕೊಂಬಂದು ಸುತ್ತರ್ಕೊಂಡು ಹೋಗ್ಲೇಳು ಮಾವ. ಇನ್ಮೇಲೆ ನಾವು ಬೆಂಗಳೂರು ಕಡೆ ಹೋಗ್ತೀವಿ ಮಾವ. ಇನ್ನೇನು ಸೌಮ್ಯನು ಬಂದಾಯ್ತಲ್ಲ ಕಾರ್ತಿಕ್, ಇಲ್ಲೇ ಮಾಡ್ಕೊಂಡಿರ್ಬೋದಲ್ಲ. ಜಾತೆ ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರಲ್ಲಪ್ಪ. ಇಲ್ಲಿ ಹತ್ರದಾಗಿದ್ದರೆ ನೀವು ಯಾತ್ಕನ ಹಿಂಗೆ ಕಷ್ಟ ಸುಖಕ್ಕೆ ಫೋನ್ ಮಾಡಿದ ತಕ್ಷಣ ಬರ್ತೀರಾ? ಬೆಂಗಳೂರು ಕಡೆಗೆ ಹೋದರೆ ಯಾವಾಗೋ ತಿಂಗಳಿಗೋ 15 ದಿನಕ್ಕೋ ಇಲ್ಲ ತಿಂಗಳಿಗೋ ಒಂದು ಸಾರಿ ಬರ್ತೀರಾ? ಇನ್ನು ಪಾಪ ಸಣ್ಣನಲ್ಲೇನಪ್ಪ, ಇಲ್ಲೇ ಇದ್ದರೆ ಆತ ಸಾಕು ಕೊಡ್ತಾರಪ್ಪ ನಿಮ್ಮ ಅತ್ತೆ ಅವರು. ದೂರ ಹೋಗಿ ನಮ್ಮ ಪ್ರೀತಿ ಒಂದೇ ಕಷ್ಟಪಡುತ್ತೆ. ನೀ ಏನು ವರ್ಕ್ ಫ್ರಮ್ ಹೋಮ್ ಅಂತ ಕೊಡ್ತಾರಲ್ಲ ಕಾರ್ತಿಕ್, ಇಲ್ಲೇ ಮಾಡ್ಕೊಳಪ್ಪ ಮನೆಗೇನೆ. ಯಾಕಮ್ಮವ ಮಗಳು ದೂರ ಹೋಗ್ತಾಳೆ ಅಂತ ಚಿಂತೆ ಮಾಡ್ತೀರಾ? ಬೆಂಗಳೂರು ಇನ್ನು ಎಷ್ಟು ದೂರ ಐತೆ ಮಾವ? ಅದೇ ನಿಮ್ಮ ಮಗ ಸೊಸೆ 2 ವರ್ಷ ಹೋಗಿದ್ರು ಅವಾಗ ಚಿಂತೆ ಮಾಡಲಿಲ್ವಾ? ಚಿಂತೆ ಇರುತ್ತಪ್ಪ, ಚಿಂತೆ ಯಾರಿಗಿರಲ್ಲ ಹೇಳು. ಆದರೆ ಅದು ಅನಿವಾರ್ಯ ಆಗಿತ್ತು. ಇವಾಗ ಏನಪ್ಪ ಮೊಮ್ಮಗನ್ನ ನೋಡ್ಕೊಂಡು ಆದರೂ ಹಂಗೆ ಟೈಮ್ ಪಾಸ್ ಮಾಡ್ತೀವಿ. ಅವನಿರೋ ಹೊತ್ತಿಗೇನೆ ನಾವು ಹೆಂಗೋ ಇವಾಗ ನಮ್ಮ ಮಗ ಸೊಸೆ ದೂರ ಇದ್ರೂ ಹಂಗೆ ಹೆಂಗೋ ಟೈಮ್ ಪಾಸ್ ಮಾಡಿದ್ವಿ. ನೀವು ಬೆಂಗಳೂರಿಗೆ ಹೋಗ್ತೀವಂದರೆ ಯಾಕೋ ನಮ್ಮ ಮನಸ್ಸಿಗೆ ಕಷ್ಟ ಆಗುತ್ತಪ್ಪ. ಇನ್ನು ಪಾಪ ಸಣ್ಣನಲ್ಲೇನಪ್ಪ, ಇನ್ನೊಂದು ಸ್ವಲ್ಪ ದಿನ ಅದು ಯಾತ ವರ್ಕ್ ಫ್ರಮ್ ಹೋಮ್ ಅಂತ ಕೊಟ್ಟಾರಲ್ಲ ಕಾರ್ತಿಕ್, ಅದನ್ನೇ ಮಾಡು ಕಾರ್ತಿಕ್. ನೋಡ್ತೀನಿ ಮಾವ ಇನ್ನೊಂದು ಸರಿ ಕೇಳಿ ನೋಡ್ತೀನಿ. ಹೋಗಲೇಬೇಕಾದ ಪರಿಸ್ಥಿತಿ ಬಂದರೆ ನಾನು ಅಲ್ಲಿ ಮನೆ ಮಾಡಲೇಬೇಕಾಗುತ್ತೆ ಅಷ್ಟೇ. ಇನ್ನೇನು ಕಾರ್ತಿಕ್ ಚಿಕ್ಕ ಮಕ್ಕಳ ಥರ ಅದ್ರ ಮೇಲೆ ಆಟಾಡ್ತಿದ್ಯಾ? ಇದ್ರ ಮೇಲೆ ಆಡೋಕ್ಕೆ ತುಂಬ ಚೆನ್ನಾಗಿದೆ ಮಾವ. ಅದಕ್ಕೆ ನೀವೇನು ಮಾಡ್ತೀರಾ ಮಾವ? ಬಿಸ್ನೆಸ್ ಎಲ್ಲ ಲಾಸ್ ಆಗಿದೆ, ಅದು ಲಾಸ್ ಆದರೂ ಪರವಾಗಿಲ್ಲ, ತೋಟ ಉಳಿಸ್ಕೊಂಡಿದ್ದೀರಾ, ವ್ಯವಸಾಯ ಬಿಟ್ಟಿಲ್ಲ, ಇದನ್ನು ಮಾತ್ರ ಮಾಡ್ತಿದ್ದೀರಾ, ಮತ್ತು ಬಿಸ್ನೆಸ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ? ಇವಾಗ ಒಂದು ಸ್ವಲ್ಪ ಸಾಲನೂ ಇರಬೇಕಲ್ವಾ, ಸೌಮ್ಯಂಗೋಸ್ಕರ ಮಾಡಿರೋದು. ಹ್ಞೂನಪ್ಪ ಕಾರ್ತಿಕ್, ಐತೆ ಬಿಸ್ನೆಸ್ ಹೋದರೂ ಪರವಾಗಿಲ್ಲ, ಅದು ದುಡ್ಡಿದ್ರೆ ನಾವು ಯಾವತ್ತಾದರೂ ಮಾಡ್ಕೋಬೋದು ಬಿಸ್ನೆಸ್. ಆದರೆ ತೋಟ ಕಳ್ಕೊಳ್ಳೋಕ್ಕಾಗಲ್ಲಪ್ಪ, ಇದು ಇದರಿಂದ ನಮ್ಗೆ ಅನ್ನ ಕೊಡುತ್ತೆ. ಬೆಳೆದಿರೋ ತೋಟನ ಕಳ್ಕೊಬೇಕಂದ್ರೆ ತುಂಬ ಕಷ್ಟ ಅಪ್ಪ. ಅದಕ್ಕೆ ನನ್ನ ಕೈಲಿ ಆಗಲಿಲ್ಲ ಅಂದರೂ ಬಿಸ್ನೆಸ್ ಬಿಟ್ಟಾಕಿ ಈ ತೋಟ ಈ ವ್ಯವಸಾಯ ಎಲ್ಲ ಮಾಡೋದನ್ನ ಬಿಟ್ಟಿಲ್ಲ ನಾನು. ಈ ತೋಟ ಉಳಿಸ್ಕೋಬೇಕನ್ನೋದೇ ನನ್ನ ಇದು, ಅದಕ್ಕೆ ಉಳಿಸ್ಕೊಂಡಿದ್ನಿ. ಇನ್ನೇನು ಪುನಿ ಬಂದಿದ್ದಾನಲ್ಲ ಬಿಸ್ನೆಸ್ ನೋಡ್ಕೊಳಂಗಿದ್ರೆ, ಅವನು ಏನಾದರೂ ಮುಂದುವರಿಯಂಗಿದ್ರೆ ಮಾಡಲಿ, ಇಲ್ಲಾಂದರೆ ನೀ ಏನು ಇದನ್ನೇ ತೋಟದಾಗೆ ಬರೋದನ್ನೇ ನೋಡ್ಕೊಂಡು ಇದ್ರಾತು. ಇಷ್ಟು ದಿನ ಅವನ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇತ್ತು ಮಾಡ್ಕೊತಿದ್ದ, ಇನ್ಮೇಲೆ ಅದು ಮಾಡ್ಕೊಂಡಿಲ್ಲ ಕೆಲಸಕ್ಕೆ ಹೋಗ್ತೀನಿ ಅಂದರೆ ಅದು ಅವ್ರ ಇಷ್ಟಪ್ಪ, ನಾನೇನು ಮಾಡೋಕ್ಕಾಗಲ್ಲ. ಅದೇನು ಬಾವ ಆ ಥರ ಚಿಕ್ಕ ಮಕ್ಕಳ ಥರ ತೆಂಗಿನ ಮರದ ಮೇಲೆ ನಿಂತ್ಕೊಂಡು ನಡ್ಕೊಂಡು ಹೋಗೋದು ಆಟಾಡ್ತಿದ್ದೀರಾ? ಓ ಬಂದ್ಯಾ, ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಇದ್ರ ಮೇಲೆ ರೂಪ ಪ್ರೀತಿ ಪಾಪುನೆಲ್ಲ ಕರ್ಕೊಂಬಂದ್ರೆ ಎಷ್ಟು ಚೆನ್ನಾಗಿ ಆಟಾಡ್ತಾರಲ್ವ ಇದ್ರ ಮೇಲೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಂ ಮರ ಬಿದ್ದಿದೆಯಲ್ಲ ಅಡ್ಡ, ಚೆನ್ನಾಗಿದ್ದಾವೆ, ಕೆಳಗಡೆ ನೀರು ಇರುತ್ತಲ್ಲ ಅದೊಂಥರ ಫೀಲ್ ಆಗ್ತಿದೆ. ಕರ್ಕೊಂಬನ್ನಿ ಒಂದ್ಸರಿ ಎಲ್ಲರನ್ನೂ ಇಲ್ಲಿಗೆ. ನಾನು ಇವಾಗೆ ನೋಡಿದ್ದು ಇವೆರಡು ಬಿದ್ದಿದ್ವಲ್ಲ, ಐಡಿಯಾ ಚೆನ್ನಾಗಿದೆ, ಅವ್ರೂ ಕರ್ಕೊಂಬರ್ಬೇಕು ಅನ್ನಿಸ್ತು. ಕರ್ಕೊಂಬರ್ತೀನಿ ಸಾಯಂಕಾಲದಂಗೆ. ಅಪ್ಪ ಊರಿಗೆ ಫೋನ್ ಮಾಡಿದ್ದೆ ಅಪ್ಪ. ಯಾರಿಗೆ ಫೋನ್ ಮಾಡಿದ್ದು? ಗೌರಿ ಅತ್ತೆಗೆ ಫೋನ್ ಮಾಡಿದ್ದೆ ಅಪ್ಪ, ರವಿ ಬಾಬುನ ಹತ್ರ ಮಾತಾಡಿದೆ. ಹ್ಞೂ ಏನಂತೆ ಬರ್ತಾರೆ ಅಂತ ಹೇಳಿದ್ಲಪ್ಪ ನಿಮ್ಮ ಅಮ್ಮಯ್ಯ. ಯಾಕೋ ಅವ್ರು ಬರಲಿಲ್ಲ ಗೌರಿ ಅವರು, ನಾನು ಬರ್ತಾರೆ ಬಿಡತ್ತ ಅಂತ ಸುಮ್ಕಾದೆ. ಯಾಕೆ ಬರಲಿಲ್ಲಂತೆ? ಗಂಗಾ ಹಾಕೊಂಗೆ ಆಕ್ಸಿಡೆಂಟ್ ಆಗಿದೆ ಅಂತಪ್ಪ. ಏನು ಹೇಳ್ತಿದ್ಯೋ ಪುನಿ? ಹ್ಞೂ ಅಪ್ಪ, ಅದಕ್ಕೆ ಅವ್ರು ಯಾರೂ ಬಂದಿಲ್ಲಪ್ಪ. ಅಂದರೆ ನಾವು ಬಂದು 3-4 ದಿನ ಆದರೂ ಯಾಕೆ ಬರ್ದಂಗಿರ್ತಾರೆ ಹೇಳಿ? ಅದೇ ನಾನು ಹಂಗೆ ಅಂದ್ಕೊಂಡಪ್ಪ. ನಾನು ಅವತ್ತು ಯಾಕೆ ಬಂದಿಲ್ಲ ಅಂತ ಫೋನ್ ಮಾಡಿದಾಗ ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದರು. ನಾವು ಅಲ್ಲಿಂದ ಬಂದಿದ್ವಲ್ಲ, ಸುಮ್ಮನೆ ಯಾಕೆ ಈ ಥರದ್ದು ಹೇಳಿ ಮನ್ಸು ನೋಯಿಸೋದು? ಅದು ಅಲ್ಲದೆ ಸೌಮ್ಯಂಗೆ ಗೊತ್ತಾದರೆ ಮತ್ತೆ ಅದನ್ನೇ ಟೆನ್ಷನ್ ಮಾಡಿಕೊಂಡು ಎಲ್ಲಾದ್ರೂ BP ಜಾಸ್ತಿ ಮಾಡಿಕೊಂಡು ಬೇರೆ ಏನಾದರೂ ಪ್ರಾಬ್ಲಮ್ ಆಗೋದು ಬೇಡ,
ಮೊದಲೇ ಅವಳಿಗೆ ಶಾಕಿಂಗ್ ನ್ಯೂಸು ಅದು ಇದು ಎಲ್ಲ ಹೇಳಂಗಿಲ್ಲ, ಒಂದು ಸ್ವಲ್ಪ ಒಂದು ವರ್ಷದ ಕಾಲ ಅಂತೆಲ್ಲ ಹೇಳಿದಾರಲ್ಲಪ್ಪ. ತುಂಬ ಸಂತೋಷ ಆಗೋ ವಿಚಾರ ಆಗಲಿ, ಶಾಕ್ ಆಗೋ ವಿಚಾರಗಳಾಗಲಿ, ಆ ಥರದವೆಲ್ಲ ಹೇಳ್ಬಾರ್ದು, ಯಾಕಂದರೆ ತಲೆಗೆ ಆಪ್ರೇಷನ್ ಆಗಿದೆಯಲ್ಲ, ಅವ್ಳು ಜಾಸ್ತಿ ಯೋಚನೆ ಮಾಡಬಾರ್ದು, ಆ ಥರ ಎಲ್ಲ ಹೇಳಿದಾರಲ್ಲ, ಅದಕ್ಕೆ ಹೇಳಿಲ್ಲ ಅಂತಪ್ಪ ಅವರು. ಫೋನ್ ಮಾಡಿದಾಗ ರವಿ ಭಾವ ಹೇಳಿದ್ರು. ಅಯ್ಯೋ ಪಾಪ, ಹೆಂಗಾತಂತೂ, ಬೈಕಿನ ಮೇಲೆ ಬರಬೇಕಾದ್ರೆ ವೇಲ್ ಸಿಕ್ಕಾಕೊಂಡು ಬಿದ್ದಿದ್ರಂತಪ್ಪ. ಹೌದಾ, ಈಗ ಯಾರಿಗಾದ್ರೂ ಪೆಟ್ಟಾಗಿದೆಯಂತ? ಹಾಂ, ಅವರಿಬ್ರಿಗೂ ಏನೂ ಪೆಟ್ಟಾಗಿಲ್ಲ ಅಂತೆ, ಪಾಪುಗೂ ರವಿ ಭಾವಂಗೂ, ಆದರೆ ಗಂಗಕ್ಕೊಂಗೆ ಸ್ವಲ್ಪ ಬೆನ್ನೋವಾಗಿದೆ ಅಂತೆ, ಬೆಡ್ ರೆಸ್ಟ್ ಹೇಳಿದಾರಂತೆ. ಬೆಡ್ ರೆಸ್ಟ್ ಅನ್ನೋದಕ್ಕಿಂತೂ ಬೆಡ್ ಮೇಲೇ ಓಡಾಡೋಂಗಿಲ್ಲಂತೆ, ಇನ್ನೂ 3 ಮಂತ್ಸ್ ಟ್ರೀಟ್ಮೆಂಟ್ ಹೇಳಿದಾರಂತೆ. ಅದು ಸರಿಯಾದರೆ ಓಕೆ, ಸರಿಯಾಗಲಿಲ್ಲ ಅಂದರೆ ಇನ್ನೊಂದು ಕಡೆ ಎಲ್ಲಾದರೂ ತೋರಿಸ್ಬೇಕು ಅಂತ ಹೇಳ್ತಿದ್ರು. ಇದೊಳ್ಳೆ ಚೆನ್ನಾಗಾತಲ್ಲಪ್ಪ, ಮಗಳು ಹುಷಾರಾದ್ಲು ಅಂತ ಅವರು ಇದನ್ನ ಮಾಡ್ಕೋಬೇಕಾ, ಸ್ವಸಿ ಗಂಗಾತು ಅಂತ ದುಃಖ ಪಡಬೇಕಾ? ಏನು ಪರಿಸ್ಥಿತಿಗಳು ಏನಪ್ಪ, ಅದು ಯಾಕೆ ಹಿಂಗೆ ಜೀವನದಾಗ ಇಂಥರ ಕಷ್ಟಗಳು ಬತ್ತವೋ ಹೆಂಗೆ ಕತಿಯೋ. ಒಂದು ಸರಿಯಾಯ್ತು ಅಂತ ನಿರಾಳ ಪಟ್ಕೊಳ್ಳೋ ಅಷ್ಟೊತ್ತಿಗೆ ಅವಾಗೆ ಇನ್ನೊಂದು ಬಂದು ಅಕೃಷಿ ಅಂತೈತೆ. ಥೋ, ಎಂಥ ಜೀವನ, ದೇವ್ರು ಅದಕ್ಕೆ ಕಾದ್ಕೊಂಡಿರ್ತಾನೇನಪ್ಪ, ಒಂದು ಸಂತೋಷ ಆಗ್ತಿದ್ದಂಗೆ ಒಂದು ದುಃಖ ಕೊಡೋಕ್ಕೆ ಹಂಗೇನೆ. ಏನು ಮಾಡೋಕ್ಕಾಗಲ್ಲ ಅಮ್ಮವ, ನಾವು ಮನುಷ್ಯರು, ನಮಗೆ ಬರ್ದೆ ಇನ್ಯಾರಿಗೆ ಬರ್ತಾವೇಳ್ರಿ ಕಷ್ಟಗಳು? ಅನುಭವಿಸ್ಲೇಬೇಕು, ಕಷ್ಟ ಬರಲಿ ಸುಖ ಬರಲಿ ಎಲ್ಲದನ್ನು ಸಮನಾಗಿ ತಗೊಂಡು ಮುಂದೆ ಹೋಗಲೇಬೇಕು ಮಾವ. ಮತ್ತು ಸ್ವಾಮ್ಯಂಗೆ ಗೊತ್ತಾಗ್ದಂಗೆ ಏನೋ ಒಂದು ಹೇಳ್ಕೊಂಡಿದ್ರೆ ಆತಪ್ಪ, ಹೋಗಿ ಒಂದಿನ ನೋಡ್ಕೊಂಬರ್ಬೇಕು. ಅಪ್ಪ, ಎಲ್ಲರೂ ಒಂದೇ ದಿನ ಹೋದರೆ ಸೌಮ್ಯಂಗೆ ಡೌಟ್ ಬರುತ್ತೆ, ನಾನು ಸೌಮ್ಯಂಗೆ ಏನಾದರೂ ಹೇಳ್ಕೊತೀನಿ ಅವ್ರು ಯಾಕೆ ಬಂದಿಲ್ಲ ಅಂತ. ನೀನು ಅಮ್ಮ ಒಂದು ಸರಿ ಹೋಗಿ ನೋಡ್ಕೊಂಬರ್ರಿ, ನಾನು ರೂಪ ಒಂದು ಸರಿ ಹೋಗಿ ನೋಡ್ಕೊಂಡು ಬರ್ತೀವಿ. ಹೌದು, ಎಲ್ಲರೂ ಒಂದೇ ಸರಿ ಹೋದರೆ ಡೌಟ್ ಬರುತ್ತೆ. ಸರಿ ಪುನೀತ್, ಈಗೇನು ಮಾಡ್ತೀಯ ನೀನು? ಇವಾಗೇನು ವ್ಯವಸಾಯನೇ ಮುಂದುವರಿಸ್ಕೊಂಡು ಬಿಸ್ನೆಸ್ ಮಾಡ್ತೀಯೋ? ಯಾಕಂದರೆ ಮಾವ ಬಿಸ್ನೆಸ್ನ ಕೈ ಬಿಟ್ಬಿಟ್ಟು ವ್ಯವಸಾಯ ನೋಡ್ಕೋತಿದ್ದಾರೆ, ತೋಟ ಒಣಗಿ ಬಿಡೋದು ಬೇಡ ಅಂತ. ಈಗ ನೀನು ಇಷ್ಟು ದಿನ ಇರಲಿಲ್ಲ ಅಲ್ವಾ, ಈಗ ಹೆಂಗೆ ಮಾಡ್ತೀಯ ನೀನು? ಅದೇ ಯೋಚನೆ ಮಾಡ್ತಿದ್ದೀನಿ ಬಾವ, ತೋಟ ಅಪ್ಪಾಜಿ ಹೇಗಿದ್ರು ನೋಡ್ಕೋತಾರೆ, ಬಿಸ್ನೆಸ್ ಲಾಸ್ ಆಗಿದೆಯಲ್ಲ, ಇದೆಲ್ಲ ಬಿಟ್ಟು ಸಾಫ್ಟ್ವೇರ್ ಕಡೆ ಯಾವುದಾದ್ರು ಒಂದು ಬಿಸ್ನೆಸ್ ನಾನೇ ಟ್ರೈ ಮಾಡ್ಬೇಕಂತಿದ್ದೀನಿ. ಆದರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಇವಾಗ ಇನ್ನೂ ಒಂದು ಸ್ವಲ್ಪ ಸಾಲ ಬೇರೆ ಇದೆ, ಅದೆಲ್ಲ ತೀರಿಸ್ಕೋಬೇಕು. ಹಾಗಾಗಿ ಯೋಚನೆ ಮಾಡ್ತಿದ್ದೀನಿ, ಇಷ್ಟು ದಿನ ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇದ್ದರೆ ಸಾಕು ಅಂದ್ಕೋತಿದ್ದೆ. ಆದರೆ ಈಗ ದುಡ್ಡಿನ ಒತ್ತಡ ಜಾಸ್ತಿ ಆಗಿದೆ ಅಲ್ಲ ಮಾವ ಬಾವ, ಅದಕ್ಕೆ ಬೇರೆ ಏನಾದರೂ ಹೊಸ ಬಿಸ್ನೆಸ್ ಮಾಡೋ ಅದನ್ನು ನೋಡಬೇಕು. ಪರವಾಗಿಲ್ಲಪ್ಪ, ನೀನು ಅದೇನು ಮಾಡ್ತೀಯೋ ಮಾಡು, ವ್ಯವಸಾಯನ ನಾನಂತೂ ಬಿಡಲ್ಲ, ಇದನ್ನೆಲ್ಲ ನೋಡ್ಕೊಂತೀನಿ. ದುಡ್ಡಿನ ಸಹಾಯ ಅಂತೀಯ, ಏನು ಬಿಡಪ್ಪ, ಇಷ್ಟೊಂದು ಎಕರೆ ಜಮೀನೆಲ್ಲ ಇಕ್ಕೊಂಡು ಏನು ಮಾಡೋದು, ತೋಟ ಎಲ್ಲ ಇಕ್ಕೊಂಡು ಬೇಕಾದ್ರೆ ನಿನಗೆ ಇನ್ನೊಂದು 2 ಎಕರೆ ಮಾರಾದರೂ ದುಡ್ಡಾದರೂ ಕೊಡ್ತೀನಿ. ಅವಾಗ ಇನ್ನೂ 2 ಎಕರೆ ಮಾರ್ತೀನಪ್ಪ, ಸಾಲ ಬೇಡ ಅಂದೆ. ನೀನೇ ಇವಾಗ ಅವಾಗ 5 ಎಕರೆ ಮಾರಿದೀಯ, ಬಿಡಪ್ಪ ಇನ್ನೂ ಎಷ್ಟು ಮಾರ್ತೀಯ, ಸ್ವಲ್ಪ ಸಾಲ ಇದ್ದರೆ ಏನಾಗಲ್ಲ, ತೀರಿಸ್ಕೊಂಬನಿ ಅಂದೆ. ಪರವಾಗಿಲ್ಲಪ್ಪ, ಇನ್ನೊಂದು 30 ಲಕ್ಷನೇ ತಾನೇ ಇರೋದು, ಅದು ನೋಡ್ಕೊಳ್ಳೋಣ ಬಿಡು. ಸರಿ, ಅದೇನು ಮಾಡ್ತೀರೋ ಮಾಡಿ ಪುನೀತ್, ನಿಮಗೂ ನನ್ನ ಸಹಾಯ ಯಾವಾಗೂ ಇರುತ್ತೆ. ಸರಿಯಪ್ಪ, ನಾನು ಮನೆ ಕಡೆ ಹೋಗ್ತೀನಿ, ಬರ್ತೀರಾ ಬಾವ? ಹಾಂ, ನಡಿ, ನಾವು ಹೋಗಿ ಮನೆ ಕಡೆ ಸ್ವಲ್ಪ ರೆಸ್ಟ್ ತಗೊಂಡು ಸಾಯಂಕಾಲದಂಗೆ ಇಲ್ಲಿ ಎಲ್ಲರನ್ನೂ ಕರ್ಕೊಂಬಂದು ಆಟಾಡಿಸ್ಕೊಂಡು ಕರ್ಕೊಂಡೋಗ್ಬೇಕು. ಖುಷಿಯಾಗಿ ಆಟಾಡ್ತಾರೆ ಇಲ್ಲಿ ಕರ್ಕೊಂಬಂದರೆ. ಪಾಪು ಅಂತೂ ಪ್ರತೀಕನ್ನು ಕರ್ಕೊಂಬರ್ಬೇಕು, ನಾನು ಕರ್ಕೊಂಡೇ ಬಂದಿಲ್ಲ ಇತ್ತೀಚೆಗೆ ಅವನ್ನ. ಇಲ್ಲಿ ಕರ್ಕೊಂಬಂದರೆ ತುಂಬ ಚೆನ್ನಾಗಿ ಆಟಾಡ್ತಾನೆ. ಸರಿ ಸರಿ, ಎಲ್ಲರನ್ನೂ ಕರ್ಕೊಂಬಂದು ಇಲ್ಲಿ ಆಟಾಡಿಸ್ಕೊಂಡು ಕರ್ಕೊಂಡೋಗಿ, ನನಗೆ ಸ್ವಲ್ಪ ಕೆಲಸ ಇದೆ. ಬರ್ತೀರಾ ಮಾವ? ಇಲ್ಲಪ್ಪ, ನಾನು ಒಂದು ಸ್ವಲ್ಪ ಎಲ್ಲ ತೋಟ ಎಲ್ಲ ಸುತ್ತಾಕೊಂಡು ಕಾಯಿ ಎಲ್ಲಾದರೂ ಬಿದ್ದಿದ್ರೆ ಹುಡಿಕೊಂಡು ಶೆಡ್ಡಕ್ಕೆ ಹಾಕಿ ಬರ್ತೀನಿ, ನೀನು ಹೊರಡಪ್ಪ. ಸರಿ ಮಾವ, ಆಯಿತು, ನಾನು ಪುನಿಯಿಂದೆ ಹೋಗ್ತೀನಿ.